ಅಂಜಲಿ ಅಂಬಿಗರ ಹತ್ಯೆ ಆರೋಪಿ ಗಿರೀಶ್ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸಿಕೊಂಡಿದೆ. ಅಂಜಲಿ ಕೊಲೆ ಬಳಿಕ ತಲೆಮರೆಸಿಕೊಂಡಿದ್ದಂತ ಆರೋಪಿ ಗಿರೀಶ್ ಅಲಿಯಾಸ್ ವಿಶ್ವ ರೈಲಿನಲ್ಲಿ ಮಹಿಳಾ ಪ್ರಯಾಣಿಕರ ಜೊತೆ ಕಿರಿಕ್ ಮಾಡಿಕೊಂಡಿದ್ದ. ಈ ವೇಳೆ ಮಹಿಳೆಗೆ ಪತಿ ಹಾಗೂ ಸಹ ಪ್ರಯಾಣಿಕರಿಂದ ಧರ್ಮದೇಟ್ ಬಿದ್ದಿತ್ತು. ತಪ್ಪಿಸಿಕೊಳ್ಳೋಕೆ ಹೋಗಿ ದಾವಣಗೆರೆ ಬಳಿ ರೈಲಿನಿಂದ ಬಿದ್ದಿದ್ದ ಈ ಆರೋಪಿ ಬಳಿಕ ಆತನನ್ನ ವಶಕ್ಕೆ ಪಡೆದು ಆಸ್ಪತ್ರೆಗೆ ದಾಖಲಿಸಿದ್ರು ಹುಬ್ಬಳ್ಳಿ ಧಾರವಾಡ ಪೊಲೀಸರು. ಇದೀಗ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸಿಕೊಂಡಿದೆ, ಆದರೆ ಸ್ಪಷ್ಟವಾಗಿ ಮಾತನಾಡುವಂತ ಸ್ಥಿತಿಯಲ್ಲಿ ಇಲ್ಲ. ತಲೆಗೆ ಹೊಡೆತ ಬಿದ್ದಿದ್ರು ಪ್ರಾಣಕ್ಕೆ ಅಪಾಯ ಇಲ್ಲ ಅಂತ ವೈದ್ಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗಿರೀಶ ಪೂರ್ಣ ಚೇತರಿಸಿಕೊಂಡ ಬಳಿಕ ಕೋರ್ಟ್ಗೆ ಒಪ್ಪಿಸಲಿದೆ ಸಿಐ. ಅಂಜಲಿ ಹತ್ಯೆಯನ್ನ ಮಾಡಿದಂತ ಹತ್ಯೆಗೆ ಆರೋಪಿ ಆಗಿರುವಂತ ಗಿರೀಶ್ ಆತನಿಗೆ ಹಲ್ಲೆ ಆಗಿತ್ತು, ಆತನಿಗೆ ಪೆಟ್ಟು ಆಗಿತ್ತು. ಆತ ತಪ್ಪಿಸಿಕೊಳ್ಳುವಂಥ ಭರದಲ್ಲಿ ಟ್ರೈನಲ್ಲೂ ಕೂಡ ಮಹಿಳೆಯ ಮೇಲೆ ಚಾಕು ಇರಿತಕ್ಕೆ ಮುಂದಾಗಿದ್ದ. ಆ ಸಂದರ್ಭದಲ್ಲಿ ಅಲ್ಲೂ ಕೂಡ ಧರ್ಮದೇಟ್ ಬಿದ್ದಿತ್ತು. ಆನಂತರ ಅಲ್ಲಿಂದ ತಪ್ಪಿಸಿಕೊಳ್ಳೋಕೆ ಹೋಗಿ ರೈಲಿನಿಂದ ಬಿದ್ದಿದ್ದ, ಹಾಗಾಗಿ ಆತನಿಗೆ ಗಾಯಗಳಾಗಿತ್ತು. ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು, ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಸದ್ಯ ಆತನ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ಕೊಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಾತಾಡೋದಕ್ಕೆ ಕಷ್ಟಪಡ್ತಾ ಇದ್ದಾನೆ, ಸ್ಪಷ್ಟವಾಗಿ ಮಾತಾಡ್ತಾ ಇಲ್ಲ. ಸೊ ಒಂದು ಸ್ಥಿತಿಗೆ ಬಂದ ನಂತರ ಈತನನ್ನ ಕೋರ್ಟ್ಗೆ ಒಪ್ಪಿಸಲಿದ್ದಾರೆ ಸಿಐಡಿ ಅಧಿಕಾರಿಗಳು. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಯಲ್ಲಪ್ಪ, ಈ ಗಿರೀಶನ ಆರೋಗ್ಯ ಈಗ ಯಾವ ರೀತಿ ಆಗಿದೆ? ನೀತಿ, ಕಳೆದ 15ರಂದು ಹುಬ್ಬಳ್ಳಿಯ ಒಂದು ವೀರಾಪುರ ಊರಿನಲ್ಲಿ ಅಂಜಲಿ ಎಂಬ ಒಂದು ಯುವತಿಯ ಇಲ್ಲಂದ್ರೆ ಬರ್ಬರವತಿ ಹತ್ಯೆ ಆಗಿತ್ತು. ಹತ್ಯೆ ಆದಂತಹ ಏನು ಈ ಹಂತ ಕಂಡ್ರೆ ವಿಶ್ವ ಈತ ಅಂದ್ರೆ ತಲೆಮರೆಸಿಕೊಂಡಿದ್ದ. ತಲೆಮರೆಸಿಕೊಂಡು 2 ದಿನಗಳ ಬಳಿಕ ಅಂದ್ರೆ 15ಕ್ಕೆ ಕೊಲೆ ಆದ್ರೆ ಈತ 18ಕ್ಕೆ ಇಲ್ಲಿ ಅಂತಂದ್ರೆ ಪೊಲೀಸಿಗೆ ಸೇರಿರ್ತಾನೆ. ಅಂದ್ರೆ 17 ರಾತ್ರಿ 11 ಗಂಟೆ ಸುಮಾರಿಗೆ ಇಲ್ಲಿ ಅಂದ್ರೆ ದಾವಣಗೆರೆಯಲ್ಲಿ ಪೊಲೀಸಿಗೆ ಸೇರಿರ್ತಾನೆ. ಆ ಪೊಲೀಸಿಗೆ ಸರಿಯಾಗಿದ್ದೆ ಒಂದು ಇಲ್ಲಿಂದ ದೊಡ್ಡ ಇತಿಹಾಸ ಇದೆ. ಯಾವ ಮಟ್ಟಿಗೆ ಅಂತಂದ್ರೆ ಒಂದು ರೋಚಕ ಕಥೆ ಇದೆ ಅಂತಂದ್ರೆ ಆತ ಇಲ್ಲಿಂದ ತಲೆಮರೆಸಿಕೊಳ್ಬೇಕು ಅಂತೇಳಿ ಮೈಸೂರಿನಿಂದ ಇಲ್ಲಿ ಅಂದ್ರೆ ಗೋವಾ ಇಲ್ಲ ಮುಂಬೈಗೆ ಇಲ್ಲಿ ಪ್ರಯಾಣ ಬೆಳೆಸಬೇಕು, ಅಲ್ಲಿ ತಲೆಮರೆಸಿಕೊಳ್ಬೇಕು ಅಂತೇಳಿ ವಿಶ್ವ ಪ್ಲಾನ್ ಮಾಡ್ತಾರೆ. ಆದ್ರೆ ದಾವಣಗೆರೆಯಲ್ಲಿ ಓರ್ವ ಯುವತಿಯ ಜೊತೆ ಇಲ್ಲಿ ಅಂದ್ರೆ ಕಿರಿಕ್ ಮಾಡ್ಕೊಳ್ತಾನೆ. ಕಿರಿಕ್ ಮಾಡುವಂತಹ ಸಮಯದಲ್ಲಿ ಆಕೆ ಗಂಡ ಇಲ್ಲಿ ಅಂದ್ರೆ ಆತನಿಗೆ ತಳಸ್ತಾರೆ, ಮತ್ತು ಅಲ್ಲಿ ಇಂದಂತಹ ಸಹ ಪ್ರಯಾಣಿಕರಿರ್ತಾರೆ ಅವರು ಇಲ್ಲಿ ಅಂದ್ರೆ ವಿಶ್ವನಿಗೆ ಹಿಗ್ಗಮ್ಮುಗ ತಳಸ್ತಾರೆ. ಆ ಒಂದು ಸಮಯದಲ್ಲಿ ವಿಶ್ವ ಇಲ್ಲಿ ಅಂದ್ರೆ ಟ್ರೈನ್ ನಿಂದ ಕೆಳಗೆ ಬೀಳ್ತಾನೆ. ಕೆಳಗೆ ಬಿದ್ದಾಗ ಆತನಿಗೆ ತಲೆಗೆ ಗಂಭೀರವಾಗಿ ಗಾಯಗೊಳ್ಳುತ್ತೆ. ದಾವಣಗೆರೆ ಪೊಲೀಸರಿಗೆ ಈ ಸಂಪುಟಕ್ಕೆ ಮಾಹಿತಿ ಗೊತ್ತಾಗುತ್ತೆ. ದಾವಣಗೆರೆ ಪೊಲೀಸರು ಈತನ ಗುರುತ ಪತ್ತೆ ಹಚ್ಚುತ್ತಾರೆ, ಗುರುತನ ಪತ್ತೆ ಹಚ್ಚಿ ಹುಬ್ಬಳ್ಳಿ ಪೊಲೀಸರಿಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಹುಬ್ಬಳ್ಳಿಯ ಪೊಲೀಸರು 17ರ ರಾತ್ರಿ ಇಲ್ಲಿ ಅಂದ್ರೆ ಆತನ ಕರೆದುಕೊಂಡು ಬಂದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾರೆ. ಯಾಕಂದ್ರೆ ಗಂಭೀರವಾಗಿ ಗಾಯಗೊಂಡಿದೆ, ಗಂಭೀರ ಗಾಯಗೊಂಡಂತಹ ವಿಶ್ವ ಈಗಾಗಲೇ ಅಂದ್ರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಿದ್ದಾರೆ, ಮತ್ತು ಕಿಮ್ಸ್ ವೈದ್ಯರು ಆತನಿಗೆ ಯಾವೆಲ್ಲ ಚಿಕಿತ್ಸೆ ಬೇಕು ಅವೆಲ್ಲ ಚಿಕಿತ್ಸೆಯನ್ನು ಕೊಡ್ತಾರೆ. ಯಾಕಂದ್ರೆ ಈಗಾಗಲೇ ತಲೆ ಸ್ಕ್ಯಾನಿಂಗ್ ಇರ್ಬೋದು, ಬೆನ್ನ ಸ್ಕ್ಯಾನಿಂಗ್ ಇರಬೇಕು, ಅಂದ್ರೆ ಆಕೆ ಟ್ರೈನ್ ಇಂದ ಕೆಳಗೆ ಬಿದ್ದಿರೋದ್ರಿಂದ ಇಲ್ಲಿ ಬೆನ್ನ ಸ್ಕ್ಯಾನಿಂಗ್ ಸಹ ಇಲ್ಲಿ ಅಂದ್ರೆ ವಿಶ್ವನಿಗೆ ಮಾಡಲಾಗ್ತಾ ಇದೆ. ಹೀಗಾಗಿ ಆತನ ಆರೋಗ್ಯದಲ್ಲಿ ಈಗಾಗಲೇ ಚೇತರಿಕೆ ಕಾಣ್ತಾ ಇದೆ. ಚೇತರಿಕೆ ಕೊಂಡ ನಂತರ ಇಂದು ಅಥವಾ ನಾಳೆ ಆತನನ್ನ ಪೊಲೀಸರು ಹುಬ್ಬಳ್ಳಿ ಪೊಲೀಸರು ವಶಕ್ಕೆ ಪಡೆದುಕೊಳ್ಬೇಕಾಗಿತ್ತು. ಆದ್ರೆ ನಿನ್ನೆ ಇಲ್ಲಿ ಅಂದ್ರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಒಂದು ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಿದ್ರು. ಸಿಐಡಿಗೆ ಹಸ್ತಾಂತರ ಮಾಡಿದ್ರಿಂದ ಸಿಐಡಿ ತಂಡ ಇವತ್ತು ಬೆಂಗಳೂರಿಂದ ಹುಬ್ಬಳ್ಳಿಗೆ ಬರುತ್ತೆ. ಹುಬ್ಬಳ್ಳಿಗೆ ಬಂದು ಪ್ರಮುಖವಾಗಿ ಇಲ್ಲಿ ಅಂದ್ರೆ ಬೆಂಡಿಗಿರಿ ಪೊಲೀಸ್ ಠಾಣೆಗೆ ಇಲ್ಲಿ ಅಂದ್ರೆ ಹೋಗುತ್ತೆ. ಬೆಂಡಿಗಿರಿ ಪೊಲೀಸ್ ಠಾಣೆಗೆ ಹೋಗಿ ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನ ಕಲೆ ಹಾಕುತ್ತೆ. ದಾಖಲೆಗಳನ್ನ ಕಲೆ ಹಾಕಿಕೊಂಡು ಈತನನ್ನ ಇಲ್ಲಿ ಅಂದ್ರೆ ತಮ್ಮ ವಶಕ್ಕೆ ಪಡೆದುಕೊಳ್ತೆ. ತಮ್ಮ ವಶಕ್ಕೆ ಪಡೆದುಕೊಂಡು ಇಲ್ಲಿ ಮೊದಲು ಇಲ್ಲಿ ಅಂದ್ರೆ ಅವನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕಾಗುತ್ತೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ನಂತರ ಈ ತರ ಇನ್ನೂ ಹಲವು ವಿಚಾರಣೆ ಮಾಡಬೇಕು ಅಂತೇಳಿ ಮತ್ತೆ ಇಲ್ಲಿ ಅಂದ್ರೆ ಕಸ್ಟಡಿಗೆ ಪಡೆಯುವಂತಹ ಎಲ್ಲಾ ಸಾಧ್ಯತೆ ಇದೆ. ಯಾಕಂದ್ರೆ ಏನು ವಿಶ್ವ ಏನು ಕೊಲೆ ಮಾಡಿದ್ದ ಈ ಅಂಜಲಿನ ಕೊಲೆ ಮಾಡಿದಂತಹ ಚಾಕು ಇನ್ನೂವರೆಗೂ ಪತ್ತೆ ಆಗಿಲ್ಲ. ಆ ಚಾಕು ಎಲ್ಲಿಟ್ಟಿದ್ದಾನೆ, ಯಾಕಂದ್ರೆ ಸಾಕ್ಷಿ ಆಧಾರಗಳಿಗೆ ಬೇಕಾಗುತ್ತೆ, ಮತ್ತು ಆತನ ಈಗಾಗಲೇ ಅಂದ್ರೆ ವಿಶ್ವವನ್ನ ಇನ್ನು ಸ್ಥಳ ಇಲ್ಲಿ ಅಂತ ಮಹಜರು ಮಾಡಿಸಬೇಕಾಗುತ್ತೆ. ಹೀಗಾಗಿ ವಿಶ್ವ ಈಗಾಗಲೇ ಆರೋಗ್ಯ ಚೇತರಿಸಿಕೊಳ್ತಾನೆ. ಇಂದು ಅಥವಾ ನಾಳೆ ಆ ಪೊಲೀಸರು ಅವನನ್ನ ಅಂದ್ರೆ ಸಿಐಡಿ ಪೊಲೀಸರು ಇಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಮತ್ತೆ ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ಎಲ್ಲಾ ವಿಚಾರಣೆಗೆ ಮಾಡುವ ಸಾಧ್ಯತೆ ಇದೆ. ನೀತಿ, ಓಕೆ, ಥ್ಯಾಂಕ್ ಯು ಎಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.